ಸರ್ ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದರೆ ಪ್ರಜ್ವಲ್ ರೇವಣ್ಣ ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ ಇವ್ರಿಗೆ ಗೊತ್ತಿದ್ದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದಾನ ಹೇಳಪ್ಪ ನೀನೆ ಹೇಳು ಸ್ಪಷ್ಟಪಡಿಸೋ ನಮ್ಮ ಸಂಪರ್ಕದಲ್ಲಿಲ್ಲ ಯಾರ ಸಂಪರ್ಕದಲ್ಲೂ ಇಲ್ಲ ಕುಮಾರಸ್ವಾಮಿ ಅಂತೂ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ ಸಂಸದನಾಗಿದ್ರು ಇರಲಿಲ್ಲ ವಿದೇಶಕ್ಕೆ ಹೋದ ನನ್ನ ಜೊತೆ ಅಂತ ನಾನು ಪ್ರಶ್ನೆ ಕೇಳ್ತಾರೆ ಮತ್ತೆ ಪ್ರಚಾರ ಮಾಡಕ್ ಹೋಗಿ ಇವ್ರು ನನ್ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಆಗ ಸಂಪರ್ಕ ಅಲ್ವ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಸಂಪರ್ಕ ಅಲ್ವ ನಿಮ್ಗೇನ್ ಅನ್ಸುತ್ತೆ ಹೇಳಪ್ಪ ನೀವು ಬರೆಯೋದಿಲ್ಲ ಅದೇ ಬಂದಿರೋ ತಾಪತ್ರ ನಮಗೆ ಇದು ಕೂಡ ಹಳ್ಳ ಹಿಡಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಸರ್ ತಾಪಿಕ ಅಂತಕ್ಕೆ ಹೋಗಿಲ್ಲ ಈಗ ನಾವು ಯು ಹ್ಯಾವ್ ಗಾಟ್ ಆಲ್ ದಿ ಕಾನ್ಫಿಡೆನ್ಸ್ ಇನ್ ಎಸ್ಐಟಿ ಕುಮಾರಸ್ವಾಮಿ ಕಾಲದಲ್ಲಿ ಗೊತ್ತಿಲ್ಲ ನನಗೆ ಏನು ಅಂದ್ರೆ ನಾವು ಕೊಡಬಾರ್ದಾಗಿತ್ತು ಅಂತ ಅನೇಕ ಎಸ್ಐಟಿಗಳಾಗಿದ್ದಾವೆ ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಈಗ ವಿಚಾರಣೆ ಮಾಡಬೇಕು ವಿಚಾರ ಮಾಡಿ ಹೇಳ್ತೀನಿ ಎಸ್ಐಟಿ ಮಾಡೋದು ಯಾಕಪ್ಪ ಅಂತಂದ್ರೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೋಸ್ಕರ ವಿಶೇಷ ತನಿಖಾ ತಂಡ ಮಾಡಿದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾ ಒಂದು ಪತ್ರ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಫ್ಯಾಕ್ಟರಿಗಳಿಂದ ನೀರು ಕೆಮಿಕಲ್ ನೀರು ಕ್ರಮಕ್ಕೆ ನಾವು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ ಅದು ಮಲಿನ ಆಗ ಸಾಧ್ಯತೆ ಇರ್ತದೆ